ಶಿವಮೊಗ್ಗ ಜಿಲ್ಲೆಯೊಳಗೆ ಮತ್ತೊಮ್ಮೆ ಪಕ್ಷದ ಕಾರ್ಯಕರ್ತರು ಧೈರ್ಯ ಎದ್ದು ನಿಂತು ಓಡಾಟ ಮಾಡುವಂತಹ ಒಂದು ಸಾಮರ್ಥ್ಯ ಅವರಿಗೆ ಒದಗಿಸಿಕೊಡಬೇಕು. ನಾವು ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆ ಅಂದ್ರೆ ನಮಗೆ ಕೆಲಸ ಮಾಡಿದ ಕಾರ್ಯಕರ್ತರನ್ನ ನಾಯಕರನ್ನಾಗಿ ಬೆಳೆಸುವಂತಹ ಒಂದು ಚುನಾವಣೆ. ನಮಗೆ ಕೆಲಸ ಮಾಡುವಂತ ಕಾರ್ಯಕರ್ತ ನಾಯಕನಾಗಿ ಹೊರಹೊಮ್ಮುವಂತ ಚುನಾವಣೆ. ಶಿವಮೊಗ್ಗ ನಗರದಲ್ಲಿ ಕೂಡ ಕಾರ್ಪೊರೇಷನ್ ಬರುತ್ತಿದೆ. ಕಾರ್ಪೊರೇಷನ್ ಮತ್ತು ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಅಲ್ಲಿ ಒಂದಿಷ್ಟು ಜನ ನಮ್ಮ ಕಾರ್ಯಕರ್ತರು ನಾಯಕರುಗಳಾಗಿ ಆಯ್ಕೆಯಾಗಿ ಬಂದ್ರೆ ಶಕ್ತಿ ತನಗೆ ತಾನೇ ವೃದ್ಧಿ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ಶ್ರೀಮತಿ ಸಹೋದರಿ ಶಾರದಾ ಪೂರ್ಣ ನಾಯಕ ಕೆಲಸವನ್ನು ಮಾಡಬೇಕು. ಪಕ್ಷ ನಿಮ್ಮನ್ನು ಅತ್ಯಂತ ಸಂತೋಷದಿಂದ ಅಭಿನಂದಿಸಿದೆ. ನೀವು ಅಭಿನಂದನೆಗೆ ಅರ್ಹರಾಗಿದ್ದೀರಾ. ಆದರೆ ನೀವು ಈಗ ಕಾರ್ಯಕರ್ತರಿಗೆ ಕೃತಜ್ಞರಾಗಿರಬೇಕು. ಧನ್ಯವಾದಗಳು ನಿಮ್ಮನ್ನು ಆಯ್ಕೆ ಮಾಡಿದಂಥ ಕಾರ್ಯಕರ್ತರಿಗೆ, ನಿಮ್ಮನ್ನು ಪ್ರೀತಿಸುವಂಥ ನಿಮ್ಮನ್ನು ಒಪ್ಪಿಕೊಳ್ಳುವಂಥ ಕಾರ್ಯಕರ್ತರಿಗೆ ನೀವು ಧನ್ಯವಾದಗಳನ್ನ ಹೇಳುತ್ತೆ. ಚಿರಋಣಿಯಾಗಿರಬೇಕು. ಆ ಋಣವನ್ನು ತೀರಿಸುವ ರೀತಿ ಅಂದರೆ ಕಾರ್ಯಕರ್ತರಿಗೆ ಆತ್ಮವಿಶ್ವಾಸ ಬರೋದಕ್ಕೆ ಅವರ ಕೆಲಸವನ್ನು ಮಾಡಿಕೊಡಿ. ಆ ಕೆಲಸವನ್ನು ತಾವು ಮಾಡ್ತೀರಿ ಅಂತಕ್ಕಂಥ ನಂಬಿಕೆ ನನಗಿದೆ. ಬರೋ ದಿನಗಳಲ್ಲಿ ಯಾವ್ಯಾವುದಕ್ಕೆ ಒಂದು ಮನಸ್ಸಿಗೆ ಹೊಂದಾಣಿಕೆ ತಯಾರಾಗಬೇಕು ಗೊತ್ತಿಲ್ಲ ನನಗೆ. ಬಿಟ್ಟು ಬಂದವರು ನಿಮ್ಮನ್ನು ಒಪ್ಪಿಕೊಳ್ಬೇಕಾದ ಸದ್ಯ ಬಂದು ಕೊಡುತ್ತ ಅಥವಾ ಆಲ್ ಡಿಸ್ಟೆನ್ಸ್ ಇಟ್ಕೋಬೇಕಾಗುತ್ತೋ ಏನಾಗುತ್ತೆ ಗೊತ್ತಿಲ್ಲ. 18ನೇ ತಾರೀಕಿನ ನಂತರ ಇಡೀ ದೇಶದ ರಾಜಕಾರಣದ ಚಿತ್ರಣವನ್ನು ಬಂದಂತ ಹೆಜ್ಜೆಗಳು ಇಡುವಂತ ಕೆಲಸ. ನಾವು ಮೊನ್ನೆ ಯಾರನ್ನ ವಿರೋಧಿಸಿದೀವೋ ಅವರನ್ನೇ ವಿರೋಧಿಸ್ತಿರುವಂತ ಪರಿಸ್ಥಿತಿ ಬರಲಿ, ಬರದೇ ಇರಲಿ ಅಂತ ನನಗಂತೂ ಕಷ್ಟ. ನಾನು ಬಿಟ್ಟು ಬಂದೀನಿ, ಬಿಟ್ಟು ಅಂತ ನಾಯಕರು ಹೋಗ್ಬಿಟ್ಟಿದ್ದಾರೆ. ನೋಡಿ ನಾವು ಹೋಗಬೇಕಾದ ಪರಿಸ್ಥಿತಿ ಹಿಂಸೆ ಇದೆಯಲ್ಲ, ಅದು ದೇವರಿಗೆ ಗೊತ್ತಾಗಬೇಕು. ಆದ್ರೆ ನೋಡೋಣ, ರಾಜಕಾರಣದೊಳಗೆ ಸ್ಥಿತ್ಯಂತ್ರಗಳು ಬಹಳ ಸಹಜ. ಇದು ಚುನಾವಣೆಯ ಸೋಲುಗಳಿಂದ ನಾವೆಂದು ಕೂಡ ಎದೆ ಗೊಂದೋದಿಲ್ಲ. ನಾನಂತೂ ವ್ಯಕ್ತಿಗತವಾಗಿ 5 ಪಾರ್ಲಿಮೆಂಟು, 3 ವಿಧಾನಸಭಾ, 1 ವಿಧಾನ ಪರಿಷತ್, ಒಟ್ಟು 9 ಸಾರ್ವಜನಿಕ ಚುನಾವಣೆಗಳು. ಶಿವಮೊಗ್ಗದ ಶಾಸಕನಾಗಿ ಇವತ್ತಲ್ಲ ನಾಳೆ ಮತ್ತು ನಾನು ಬರ್ತೇನೆ. ಅದಲ್ಲದೆ ಇದ್ರೆ ಆ ಪ್ರಸನ್ನ ಕುಮಾರ್ ಅವರು ವಾಪಸ್ ಅಲ್ಲಿಂದ ಕಳಿಸ್ಕೊಡದೇ ಇದ್ರೆ ನಾವಿಬ್ರು ಒಟ್ಟಾಗಿ ಫೈಟ್ ಮಾಡಿದ್ದು ವೇಸ್ಟ್ ಆದಂಗೆ ಆಗ್ಬಿಡುತ್ತೆ. ನಾನು ಮುಂದೆ ಬರೋ ವಿಧಾನ ಪರಿಷತ್ಗೆ ಹೋಗ್ತೀನಿ, ವಿಧಾನಸಭೆಗೆ ಪ್ರಸನ್ನನ್ನೇ ಕಳಿಸ್ಕೊಡೋಣ. ಇನ್ನು 5ನೇ ವರ್ಷ ಸಂಸಾರ ಮಾಡಿದ್ದಾರೆ, ಸ್ವಲ್ಪ ಜಾಸ್ತಿ ದಿನ ನಿರಂತರಾಗಲಿ. ಆ ಥರದ ವಾತಾವರಣವನ್ನು, ಭರವಸೆಯನ್ನು ಹುಟ್ಟಿಸ್ತಕ್ಕಂಥ ಜವಾಬ್ದಾರಿ ನಮ್ಮ ಮೇಲಿದೆ. ಕೇವಲ ಕನಸುಗಳನ್ನು ಕಟ್ಟಿಕೊಂಡ್ರೆ ಸಾಧ್ಯ.